ಕತೆ ಕಟ್ಟೋದು ಗೊತ್ತು, ಉಂಡೆ ಕಟ್ಟದ. ಸಮಾಜದಲ್ಲಿ ಎಲ್ಲರೂ ರುಬ್ಬಾಗಿ ಕಾಯ್ದಾ ಇರ್ತಾರೆ. ಹಲೋ, ವಾಟ್ಸಪ್ ಆರ್ಗನೈಸ್ ಮಾಡ್ತಾಯಿದ್ದೆ ಕಿಚನ್ ಅನ್ನು. ಅಫ್ಕೋರ್ಸ್ ಏನು ಕುಕ್ ಮಾಡಲಿ ಇವತ್ತು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ದ ರಾಫಿಡ್ ರಾಶ್ಮೀಸ್ ಕಿಚನ್ ಸೀಸನ್ 2 ಆ್ಯಂಡ್ ಎಪಿಸೋಡ್ 2. ಇವತ್ತು ವಾಟ್ ಡು ಐ ಡೂ ಇನ್ ಮೈ ಕಿಚನ್? ಬೈ ದ ವೇ, ನಮ್ಮ ಬ್ಯೂಟಿಫುಲ್ ಕಿಚನ್ ಪಾರ್ಟ್ನರ್ ಲಿಪ್ ಸ್ಪೇಸ್. ಸೊ ಇವತ್ತು ಈ ಕಿಚನ್ನ ವಿಶೇಷ, ದಿಸ್ ಇಸ್ ಪಿ ಯು ಫಿನಿಶ್ ವಿತ್ ಮಲ್ಟಿಪಲ್ ಕೋಟ್ಸ್ ಆಫ್ ಪೇಂಟ್. ಸ್ಟ್ಯಾಂಪ್ ಯುವರ್ ಪ್ರೆಸೆನ್ಸ್ ರಾಪಿಡ್ ರಾಶ್ಮೀಸ್ ಕಿಚನ್ನಲ್ಲಿ ಈ ಎಪಿಸೋಡ್ನಲ್ಲಿ ಮಾಡ್ತಾ ಇರೋದು. ಫಸ್ಟ್ ಡಿಶ್ ಇಸ್ ಶುಗರ್ ಫ್ರೀ ಬರ್ಫಿ. ಎರಡನೇ ಡಿಶ್ ಇಸ್ ನುಚ್ಚನುಂಡೆ ಸ್ಲ್ಯಾಶ್ ಸ್ಟೀಮ್ಡ್ ವಡಾ. ಶುರು ಮಾಡೋಣ. ಶುಗರ್ ಫ್ರೀ ಬರ್ಫಿಗೆ ಬೇಕಾಗಿರುವ ಸಾಮಗ್ರಿಗಳು: ಖರ್ಜೂರ 30, ಕಟ್ ಮಾಡಿರುವ ಡ್ರೈ ಫ್ರೂಟ್ಸ್ ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಇದು 1 ಲೋಟ ಅಷ್ಟು, ಗಸಗಸೆ 2-3 ಸ್ಪೂನ್, ತುಪ್ಪ 2-3 ಸ್ಪೂನ್. ತಯಾರಿಗಳು ಶುರು ಆಗ್ತಾಯಿದೆ. ಸೊ ಹಿಯರ್ ಕಮ್ಸ್ ಮೈ ಏಪ್ರಾನ್. ಇವತ್ತು ಏನಪ್ಪ ರನ್ನಿಂಗ್ ನಮ್ಮ ಕಿಚನ್ನಲ್ಲಿ? ಹೌ ಅಬೌಟ್ ಶುಗರ್ ಫ್ರೀ ಬರ್ಫಿ, ಆಮೇಲೆ ನುಚ್ಚುನುಂಡೆ. ಸೊ ಆಗಲೇ ಸಾಮಗ್ರಿಗಳೆಲ್ಲ ರೆಡಿ ಆಗಿದೆ. ಡ್ರೈ ಫ್ರೂಟ್ ಇಸ್ ಯಾ, ಖರ್ಜೂರ ಆಗಲೇ ರುಬ್ಬಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಗಸಗಸೆ, ತುಪ್ಪ. ಕ್ವಿಕ್ಲಿ ಲೆಟ್ಸ್ ಡೂ ದಿಸ್ ಶುಗರ್ ಫ್ರೀ ಬರ್ಫಿ, ಅಥವಾ ಡಯಟ್ ಬರ್ಫಿ ಅಂತ ಕೂಡ ಇದನ್ನು ಕರಿಬೋದು. ಶುಗರ್ ಇಲ್ಲದಿರೋದ್ರಿಂದ ಖರ್ಜೂರದಲ್ಲಿರುವಂಥ ಸಕ್ಕರೆನೇ ಇದಕ್ಕೆ ತೊಗೊಂಡಿರೋದು. 1/4 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಗಸಗಸೆ ಹುರ್ಕೊಳ್ಳಿಕ್ಕೆ. ಗಸಗಸೆ ದೇಹದ ತಂಪಿಗೆ ಒಳ್ಳೆಯದು, ಹೀಟ್ ಕಮ್ಮಿ ಮಾಡುತ್ತೆ. ಪಿತ್ತ ನೆತ್ತಿ ಹತ್ತಿಸ್ಕೊಂಡಿರೋರು, ಹಾಂ ಹಾಂ, ಇನ್ನು ಸ್ವಲ್ಪ ಜಾಸ್ತಿ ಗಸಗಸೆನೇ ಹಾಕೊಳ್ಳಿ. ಈಗ ಇದೇ ಬಾಣಲೆಗೆ ಇನ್ನೊಂದು 4 ಚಮಚ ಅಷ್ಟು ತುಪ್ಪ ಹಾಕೊಳ್ಳಿ. ಆ್ಯಂಡ್ ಡ್ರೈ ಫ್ರೂಟ್ಸನ್ನು ಹುರ್ಕೊಬೇಕಾಗತ್ತೆ. ಗಸಗಸೆಯಲ್ಲಿ ನಾವು ಪಾಯಸ ಮಾಡ್ತೀವಿ. ಯೂರೋಪ್ನಲ್ಲಿ ಗಸಗಸೆಯಿಂದ ಎಣ್ಣೆ ತಯಾರಿಸ್ತಾರಂತೆ, ಗೊತ್ತಾ? ಚೆನ್ನಾಗಿದೆ ಇದು. ಸೊ ನೆಕ್ಸ್ಟು ಖರ್ಜೂರ ಹಾಕೊಳ್ಳೋಣ. ಖರ್ಜೂರದಲ್ಲಿ ಆಗಲೇ ಸಕ್ಕರೆ ಇರುತ್ತೆ, ಅದರದ್ದು ಸ್ವೀಟ್ನೆಸ್ಸಿಂದಲೇ ಈ ಬರ್ಫಿಗೆ ಸ್ವೀಟ್ನೆಸ್ ಎಲ್ಲ ನಿಮಗೆ ಬರೋದು. ಈಗ ಖರ್ಜೂರ ನಾನು ಸ್ವಲ್ಪ ತುಂಬ ನುಣ್ಣಗೆ ರುಬ್ಬಿದ್ದೀನಿ. ಖರ್ಜೂರ ಬಿ ಪಿ ಕಮ್ಮಿ ಮಾಡತ್ತೆ. ಇದನ್ನು ಬಸರಿಯರು ಹೆಚ್ಚು ತಿನ್ಬೋದು, ಯಾಕೆಂದರೆ ಮಕ್ಕಳು ಮಗು ಬೆಳೀತಾ ಇರತ್ತಲ್ಲ, ಅದರದ್ದು ಬೋನ್ ಮಾಸನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಮಗುವಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಆಲ್ಮೋಸ್ಟ್ 1/4 ದಾರಿಗೆ ಬಂದಿದ್ದೀವಿ, ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. 6ಕ್ಕೆ ಬಿಡಬೇಕೀಗ, ಬಿಟ್ಟ ಮೇಲೆ ರೋಲ್ ಮಾಡಿ 2 ಅವರ್ ಡೀಪ್ ಫ್ರೀಸ್ ಮಾಡಿ ಕಟ್ ಮಾಡಿ, ತುಂಬ ಕೆಲಸ ಇದೆ ಇನ್ನು ನಮಗೆ. ಈಗಾಗಲೇ ಪ್ಯಾಟಿ ಥರ ಆಗಿದೆ, 2 ಅವರ್ ರೆಫ್ರಿಜರೇಟ್ ಮಾಡಿ ಸ್ಲೈಸಸ್ ಥರ ಮಾಡಿ ಬರ್ಫಿನ ಯು ಕ್ಯಾನ್ ರೆಲಿಷ್. ಸೊ ಈಗ ಕಟ್ ಮಾಡ್ತಾ ಇದ್ದೀನಿ. ರೆಫ್ರಿಜರೇಟ್ ಮಾಡಿಕೊಂಡು ನೀವು ಕಟ್ ಮಾಡ್ಬೋದು, ನಾವು ಉಲ್ಟಾ ಸ್ವಲ್ಪ ಕಟ್ ಮಾಡಿ ರೆಫ್ರಿಜರೇಟ್ ಮಾಡ್ಬೋಣ ಅಂತ. ಇದನ್ನು ನೀವು ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ಈ ಥರ ಮಾಡಿಕೊಂಡು ಕ್ಲಿಂಗ್ ಫಿಲ್ಮ್ನಲ್ಲಿ ಅದನ್ನು ರ್ಯಾಪ್ ಮಾಡಿಕೊಂಡು ಲೈಕ್ ಇಂಡಿವಿಜುವಲ್ ಬರ್ಫೀಸ್ ಯು ಕ್ಯಾನ್ ಟೇಕ್ ಇಟ್. ಟ್ರೆಕ್ಸ್ಗಳಿಗೆ ಹೋಗೋರು ಕೂಡ ಮಧ್ಯ ಮಧ್ಯ ಯು ಕ್ಯಾನ್ ಕೀಪ್ ಸ್ನ್ಯಾಕಿಂಗ್ ಆನ್ ದಿಸ್ ವೆರಿ ಹೆಲ್ದಿ ಸ್ನ್ಯಾಕ್ ಆ್ಯಂಡ್ ಆಲ್ಸೋ ತುಂಬ ಎನರ್ಜಿನ ತಂದುಕೊಡುವಂಥ ಒಂದು ಸ್ನ್ಯಾಕ್ ಇದು. ಸೊ ಹಿಯರ್ಸ್ ಯೋರ್ ಶುಗರ್ ಫ್ರೀ ಬರ್ಫಿ, ಇಲ್ಲಾಂತಂದರೆ ಖರ್ಜೂರ ಬರ್ಫಿ ನಿಮ್ಮ ಮುಂದೆ. ಇದಾದಮೇಲೆ ರೆಫ್ರಿಜರೇಟ್ ಮಾಡಿ, ಇಫ್ ಯು ಡೋಂಟ್ ವಾಂಟ್ ಟು ರೆಫ್ರಿಜರೇಟೆಡ್ ಹಾಗೆ ಇಡ್ಬೋದು ಫಾರ್ 3-4 ಅವರ್ಸ್. ರೆಫ್ರಿಜರೇಟ್ ಮಾಡಿದ್ರೆ 2 ಅವರಲ್ಲಿ ಬರ್ಫಿ ಗಟ್ಟಿಯಾಗಿ ರೆಡಿ ಇರುತ್ತೆ, ರೆಡಿ ಟು ಈಟ್. ಇವತ್ತಿನ ಎಪಿಸೋಡ್ನ ನೆಕ್ಸ್ಟ್ ಡಿಶ್, ಅಫ್ಕೋರ್ಸ್ ಸನ್ ಫ್ಯೂರ್ ಪ್ರೆಸೆನ್ಸ್ ರಾಪಿಡ್ ರಾಶ್ಮೀಸ್ ಕಿಚನ್ನಲ್ಲಿ ಏನು ಮಾಡಲಿ? ಉಂಡೆ ಕಟ್ಟೋಣ. ಏನು ಕತೆ ಕಟ್ಟೋದು ಗೊತ್ತು, ಉಂಡೆ ಕಟ್ಟದ. ನುಚ್ಚುನುಂಡೆ ತುಂಬ ಫೇಮಸ್ ರೀ. ನನಗಂತೂ ಈ ಡಿಶ್ ಹೆಸರು ಕೇಳಿದ ತಕ್ಷಣವೇ ಬಾಯಲ್ಲಿ ನೀರು ಹಂಗೆ ಬರುತ್ತೆ. ಅಂದರೆ ಈ ಡಾರ್ಜಿಲಿಂಗ್ ಅಲ್ಲಿ ಎಲ್ಲ ಮೋಮೋಸ್ಗಳು ಹೆಂಗೆ ಫೇಮಸ್ಸು ಸ್ಟೀಮ್ ಆಗಿ ಆಗಿ, ಇದು ಬ್ರಾಹ್ಮಿನ್ ಫ್ಯಾಮಿಲೀಸಲ್ಲೆಲ್ಲ ತುಂಬಾ ಫೇಮಸ್ಸು. ನುಚ್ಚುನುಂಡೆ ಹಾಗೆ ಮಜ್ಜಿಗೆ ಹುಳಿ ಅಂತಂದರೆ ಆಹಾ ಪರಮಾನಂದ. ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ, ಒಂದು 50 ಬ್ಯಾಟಿಂಗ್ ಮಾಡಿಬಿಟ್ಟು ಕಣ್ಣು ಓಪನ್ ಮಾಡಿ ಇಟ್ಕೊಂಡು ಕುತ್ಕೊಂಬಿಡಿ ನೋಡೋಣ.
ಬಟ್ ಎನಿವೇ ಈ ನುಚ್ಚುನುಂಡೆ ಹೌ ಡಿಫ್ರೆಂಟ್ ಇಸ್ ಇಟ್ ಗೋನ್ ಟು ಬಿ? ಇದರಲ್ಲಿ ಎರಡು ವರ್ಷನ್ ತೋರಿಸ್ತೀನಿ. ನುಚ್ಚುನುಂಡೆ ಅಥವಾ ಇಂಗ್ಲೀಷಲ್ಲಿ ಇದನ್ನು ಹೇಳಬೇಕಂದ್ರೆ ಇಟ್ಸ್ ಕಾಲ್ಡ್ ಆಸ್ ಸ್ಟೀಮ್ ವಡ. ಈ ವಡೆ ಮಾಡೋಕ್ಕೆ ಎಣ್ಣೆಗೆ ಬಿಡೋಕ್ಕೂ ಮುಂಚೆ ಅದೇನೇನು ಮಿಕ್ಸ್ಚರ್ ಮಾಡ್ಕೊಂಡು ಇರ್ತಾರೋ ಆಲ್ಮೋಸ್ಟ್ ಅದೇ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಪುದೀನ ಇಲ್ಲದೇ ಇರೋ ವರ್ಷನ್ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನುಚ್ಚುನುಂಡೆಗೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಪ್ ನೆನೆಸಿರುವ ಕಡಲೆಬೇಳೆ, ಇಂಗು, ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ತೆಂಗಿನ ತುರಿ. ಈ ನುಚ್ಚುನುಂಡೆದು ಜೀವಾಳವೊಂದು ಒಂದು ಇಂಗು, ಎರಡನೇದು ತೆಂಗಿನಕಾಯಿ ತುರಿ ಆ ಎಸೆನ್ಸು. ಬಟ್ ತುಂಬ ಖಾರ ಖಾರವಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಶುರು ಮಾಡೋಣ ರುಬ್ಬಕ್ಕೆ. ಸಮಾಜದಲ್ಲಿ ಎಲ್ಲರೂ ರುಬ್ಬಕ್ಕೆ ಕಾಯ್ತಾ ಇರ್ತಾರೆ. ನಾವು ನೋಡಿ ರುಬ್ಬೋ ಜಾಗದಲ್ಲಿ ಇವಾಗ ರುಬ್ಬೋ ಕಾರ್ಯಕ್ರಮ ಶುರು ಮಾಡೋಣ. ಒಂದು ಒಂದು ಬಟ್ಲಷ್ಟು ಇದನ್ನು ಹಬ್ಬಗಳಿಗೂ ಮಾಡ್ಬೋದು, ಅಥವಾ ಇಟ್ ಕ್ಯಾನ್ ಆಲ್ಸೋ ಬಿ ಅ ಹೆಲ್ದಿ ಸ್ನ್ಯಾಕ್. ಕೆಲವರಿಗೆ ಪಕೋಡ ಅದು ಇದೆಲ್ಲ ಇಷ್ಟ ಇಲ್ಲ ಅಂತ ಅನಿಸೋರು ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು. ಮೆಣಸಿನ್ಕಾಯಿ ಆಗಲೇ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4-5. ತುಂಬ ಖಾರ ಖಾರವಾಗಿರ್ಬೇಕು, ಯಾಕೆಂದರೆ ಸ್ಟೀಮ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತದು. ಖಾರ ಯೂಶಲಿ ಕಮ್ಮಿ ಆಗಿಬಿಡುತ್ತೆ ಸ್ಟೀಮ್ ಆದಮೇಲೆ. ಸೊ 1 ಇಂಚಷ್ಟು ಶುಂಠಿನ ಹಾಕೊಂಡಿದ್ದೀನಿ. ಸೊ ಇದಿಷ್ಟನ್ನ ಈಗ ರುಬ್ಬೋಣ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಈ ಥರ ಬೇಳೆ ಬೇಳೆ ಥರ ಇರುತ್ತೆ, ಈ ಥರ ಬೇಡ ಅಂದರೆ ನುಣ್ಣಗೆ ರುಬ್ಕೋಬೋದು ನೀವು. ಈಗ ಫಸ್ಟ್ ಸ್ಟೇಜ್ ಆಗಿದೆ. ಸೊ ಈಗ ರುಬ್ಕೊಂಡಿರೋ ಆ ಮಿಶ್ರಣನ ಬಗ್ಗಿಸ್ಕೊತಾ ಇದ್ದೀನಿ ಬಟ್ಲಿಗೆ. ಇನ್ನೂ ಅರ್ಧ ಕೆಲಸ ಬಾಕಿ ಇದೆ, ಇಲ್ಲಿನೂ ಈರುಳ್ಳಿ ಆ್ಯಡ್ ಮಾಡಬೇಕು. ಸೊ ಎರಡು ವರ್ಷನ್ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕಿರೋದು, ಈರುಳ್ಳಿ ಹಾಕದೆ ಇರೋದು. ಓಕೆ, ಈ ಕಡೆ ಇದಕ್ಕೆ ಈರುಳ್ಳಿ ಇದೆ, ಈ ಕಡೆ ಇದಕ್ಕೆ ಈರುಳ್ಳಿ ಇಲ್ಲ. ಓಕೆ, ಲೆಟ್ಸ್ ಡೂ ಮಿಕ್ಸಿಂಗ್. ಕೊತ್ತಂಬರಿ ಸೊಪ್ಪು ಈ ಕಡೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬರೀ ಆಯ್ತು ರೀ. ಸೊ ಈ ಕಡೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಈ ಕಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಚಿಟಿಕೆಯಷ್ಟು ಇಂಗು ಸಾಕು ಅನಿಸುತ್ತೆ, ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಓಕೆನಾ, ಈಗ ಉಂಡೆ ಕಟ್ಕೊಳ್ಳೋಣ. ಈ ಕಡೆ ಇನ್ನೂ ಕಾಯಿ ತುರಿ ವರ್ಷನ್ ಇದೆ. ಹೆಣ್ಮಕ್ಳು ವಿ ಆರ್ ನೋನ್ ಫಾರ್ ಮಲ್ಟಿ ಟಾಸ್ಕಿಂಗ್, ಹಾಗಾಗಿ ಹಿಯರ್ ಐ ಗೋ ಮಲ್ಟಿ ಟಾಸ್ಕಿಂಗ್. ನೀರು ಕುದಿಯಕ್ಕೆ ಇಡೋಣ. ದಿಸ್ ಇಸ್ ಮೈ ಸ್ಟೀಮರ್. ಪ್ಯಾರಲಲ್ಲಿ ಈ ಕಡೆ ಉಂಡೆ ಕಟ್ಕೊಳ್ಳೋಕೆ ಶುರು ಮಾಡ್ಬೋದು. ಮೊದಲೆಲ್ಲ ನುಚ್ಚುನುಂಡೆ ಅಂದರೆ ಇಟ್ ವಾಸ್ ಅ ಬಿಗ್ ಡೀಲ್, ಲೈಕ್ ಬರೀ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಐ ಥಿಂಕ್ ಇಫ್ ಯು ಬ್ರೇಕ್ ಇಟ್ ಡೌನ್, ಕುಕಿಂಗ್ ಈಸ್ ವೆರಿ ಈಸಿ. ಇಟ್ಸ್ ಆಲ್ ಅಬೌಟ್ ಟೆಕ್ನೀಕ್ ಆ್ಯಂಡ್ ಹಂತ ಹಂತಕ್ಕೂ ಯು ಹ್ಯಾವ್ ಟು ಕೀಪ್ ಟೆಸ್ಟಿಂಗ್ ಯುವರ್ ಸೆಲ್ಫ್, ಕರೆಕ್ಟಾಗಿದ್ದೀನಾ, ರುಚಿ ಕರೆಕ್ಟಾಗಿದೆಯಾ ಅಂತ. ಇನ್ನು ಕೆಲವ್ರಿಗೆ ಐ ಗೆಸ್ ಕೈ ರುಚಿ ಅದೆಲ್ಲ ಹಾಗೆ ಇದೆ, ದ ಬ್ಲೆಸ್ಡ್ ವಿತ್ ದ ಟ್ಯಾಲೆಂಟ್ ಆಫ್ ಕುಕಿಂಗ್. ಬಟ್ ಇಟ್ಸ್ ಅ ಮಿಕ್ಸ್ ಆಫ್ ಬೋತ್. ಎನಿ ಪ್ರಾಬ್ಲಿ ವಿ ಕ್ಯಾನ್ ಆಲ್ಸೋ ಗಿವ್ ಅ ನೇಮ್, ಸೌತ್ ಇಂಡಿಯಾ ಸೌತ್ ಇಂಡಿಯನ್ಸ್ ದ ಮೋಮೋ ಅಂತ. ಇದ್ರ ಮೇಲೆ ಇಫ್ ಯು ವಾಂಟ್ ಸ್ವಲ್ಪ ತೆಂಗಿನ ತುರಿದು ಗಾರ್ನಿಶಿಂಗ್ ಥರ ಕೊಡ್ಬೋದು. ಸಮ್ ಯುವರ್ ಪ್ರೆಸೆನ್ಸ್ ರಾಮಿ ರಾಶ್ಮೀಸ್ ಕಿಚನ್, ನಮ್ಮ ಬ್ಯೂಟಿಫುಲ್ ಕಿಚನ್ ಪಾರ್ಟ್ನರ್ ಲಿವ್ ಸ್ಪೇಸ್. ಹೌ ಡ್ಯೂ ಲೈಕ್ ದ ಕಿಚನ್ ಟುಡೇ? ಐ ರಿಯಲಿ ಲೈಕ್ ದಿ ಫೀಲ್ ಆಫ್ ದ ಕಿಚನ್, ಅಲ್ಲಲ್ಲೇ ಗ್ರೀನ್ಸ್ ಆ್ಯಂಡ್ ಒಂದಷ್ಟು ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ದ ಸೆರಾಮಿಕ್ಸ್ ಆ್ಯಂಡ್ ದ ಚಿಮ್ನಿ. ಆ್ಯಂಡ್ ಡಿಡ್ ಯು ಸೀ ದಿಸ್? ಊ ಹಿಂಗೆ ಸೊ ಕಾಂಪ್ಯಾಕ್ಟ್, ಅಟ್ ದ ಸೇಮ್ ಟೈಮ್ ವೆರಿ ಈಸಿ ಆನ್ ಮೇಂಟೆನೆನ್ಸ್. ನೋ ಇವತ್ತೆಲ್ಲ ಏನಂದರೆ ಸ್ಪೆಷಲಿ ಕೆಲಸ ಮಾಡ್ತಾಯಿರೋ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಜಾಸ್ತಿ ಎಷ್ಟು ಆರ್ಟಿಫ್ಯಾಕ್ಟ್ಸ್ ಇರೋದಕ್ಕೆ ಶೋಕೇಸ್ ಅದರ ಎಲ್ಲ ಮಾಡಿಸ್ತೀವೋ, ಫಸ್ಟ್ ಬರೋದೇ ಅವು ಮತ್ತು ಕ್ಲೀನಿಂಗು ಡಸ್ಟಿಂಗು ಅಂತ. ಸೊ ದಿಸ್ ಇಸ್ ಸೋ ನೀಟ್, ಸೋ ಸ್ಲಿಕ್ ಅಂಡ್ ದೆನ್ ಸೋ ಇನ್. ಸೊ ನಮ್ಮ ನುಚ್ಚುನುಂಡೆ ರೆಡಿ ಆಗ್ತಾಯಿದ್ದಾರೆ. ವಾವ್, ಸ್ಟೀಮ್ ತೊಗೊಂಬಿಡ್ಲಾ, ಫೇಶಿಯಲ್ ಮಾಡ್ಕೊಂಬಿಡ್ಲಾ? ಹಾಂ ಹಾಂ ಹಾಂ.
ಟೂ ಇನ್ ಒನ್ ಮಲ್ಟಿ ಟಾಸ್ಕಿಂಗ್ ಇಲ್ಲೂ ನಡೀತಾ ಇದೆ ನಮ್ಮದು. ಸೊ ನುಚ್ಚುನುಂಡೆ ಲೈಕ್ ಐ ಸೆಡ್ ಇಲ್ಲಿಂದ ಇಫ್ ಯು ವಾಂಟ್ ಟು ಗೆಟ್ ಲಿಟಲ್ ಎಕ್ಸ್ಪೆರಿಮೆಂಟಲ್ನು ಸೋಯ್ ಸಾಸ್ ಇಲ್ಲ ಅಂತಂದರೆ ಶೇಜ್ವಾನ್ ಸಾಸ್ ವಿಚ್ ಇಸ್ ರೆಡಿಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್ ಅದನ್ನು ತೊಗೊಂಡು ಈಗೆಲ್ಲ ಇಡ್ಲಿಗೆಲ್ಲ ಏನೇನೋ ಚೈನೀಸ್ ಇಡ್ಲಿ ಗೋಬಿ ಮಂಚೂರಿಯನ್ ಇಡ್ಲಿ ಅಂತೆಲ್ಲ ಮಾಡ್ತಾರೆ ಗೊತ್ತಾ. ಸೊ ಅದೇ ಥರ ಯು ಕ್ಯಾನ್ ಪ್ರಾಬ್ಲಿ ಮೇಕ್ ಪೀಸಸ್ ಆಫ್ ದಿಸ್ ಆ್ಯಂಡ್ ಶೇಜ್ವಾನ್ ಸಾಸನ್ನು ಹಾಕಿ ಗಿವ್ ಇಟ್ ಅ ನೈಸ್ ಸ್ಟರ್ ಆ್ಯಂಡ್ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಎಲ್ಲ ಹಾಕ್ಬಿಟ್ಟು ತಿಂದರೆ ಸೂಪರ್ ಫ್ಯೂಷನ್ನು. ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಪ್ಲೀಸ್ ಕೀಪ್ ಇಟ್ ಯುವರ್ ಸೆಲ್ಫ್. ನೀವು ನೋಡ್ತಾ ಇದ್ದೀರಾ ಆ್ಯಪಲ್ ಆಫ್ನೀಸ್ ಕಿಚನ್, ಬ್ಯೂಟಿಫುಲ್ ಕಿಚನ್ ಪಾರ್ಟ್ನ ಲಿವ್ ಸ್ಪೇಸ್ ಆ್ಯಂಡ್ ನಮ್ಮ ಪ್ಯೂರ್ ಎಲ್ಲಿ ನಮ್ಮ ಸನ್ ಪ್ಯೂರ್ ಅವರು ಅವರ ರೈಸ್ ಬ್ರ್ಯಾನ್ ಆಯಿಲ್ ಆ್ಯಂಡ್ ಸನ್ಫ್ಲವರ್ ಆಯಿಲ್. ಅಷ್ಟೇ ಅಲ್ಲ, ನಾವು ಇನ್ ದ ಮಾರ್ಕೆಟ್ ಯು ಆಲ್ಸೋ ಹ್ಯಾವ್ ಶುಗರ್ ಆ್ಯಂಡ್ ಆಟಾ. ಕ್ವೆಶನ್ ಆಫ್ ದ ಡೇ, ನಾನು ಇವತ್ತು ನುಚ್ಚುನುಂಡೆನಲ್ಲಿ ಎರಡು ವೇರಿಯೇಷನ್ ಮಾಡಿದ್ದೀನಿ. ಓಕೆ, ಎರಡು ವೇರಿಯೇಷನ್ ಏನು? ಸೋ ಸಿಂಪಲ್ ಇಟ್ ಇಸ್. ಹಾಂ, ಈಗಲೇ ಕಮೆಂಟ್ ಮಾಡಿ ಆ್ಯಂಡ್ ಮೆಸೇಜ್ ಮಾಡಿ. ಇನ್ ದ ಮೀನ್ ಟೈಮ್ ನುಚ್ಚುನುಂಡೆ ಇವರು ರೆಡಿ ಆಗಿದ್ದಾರೆ. ಇವರು ಟೂತ್ ಪಿಕ್ ಇತ್ತಂದರೆ ಅದನ್ನು ತೊಗೊಂಡು ಸೆಂಟರ್ಗೆ ಜಸ್ಟ್ ಡೂ ಅ ಟೆಸ್ಟ್. ಇಲ್ಲ ಅಂತಂದರೆ ಮನೆಗಳಲ್ಲಿ ಫೋರ್ಕ್ ಇದ್ದರೆ ದಟ್ ಈಸ್ ಆಲ್ಸೋ ಫೈನ್. ಮತ್ತು ಫೋಕ್ಯ ನಾಟ್ ಜಸ್ಟ್ ನುಚ್ಚುನುಂಡೆ, ಹೆಲ್ತ್ ವಿಲ್ ಡೆಫಿನೆಟ್ಲಿ ಲವ್ ಯು ಬಿಕಾಸ್ ದಿಸ್ ಇಸ್ ಸೋ ಹೆಲ್ದಿ. ಸೊ ಅಲ್ಲಿಗೆ ನಮ್ಮ ನುಚ್ಚುನುಂಡೆ ರೆಡಿ. ಸನ್ ಫ್ಯೂರ್ ಪ್ರೆಸೆನ್ಸ್ ರಾಪಿಡ್ ರಾಶ್ಮೀಸ್ ಕಿಚನ್ ಎಪಿಸೋಡ್ 2 ಸೆಕೆಂಡ್ ಡಿಶ್ ವಾಸ್ ನುಚ್ಚುನುಂಡೆ. ತಿಂತಾ ಇದ್ರೆ ಆಫ್ಟರ್ ನಾಲ್ಕು ಅಥವಾ ಐದನೇ ಉಂಡೆ ಸಡನ್ನಾಗಿ ಹೊಟ್ಟೆ ತುಂಬದೇ ಗೊತ್ತಾಗಲ್ಲ ನಿಮಗೆ. ಸೊ ನಮ್ಮ ಕಿಚನ್ ಅನ್ನು ನೋಡಾಯ್ತು, ಡಿಶನ್ನು ನೋಡಾಯ್ತು, ಆ್ಯಂಡ್ ಇನ್ನೇನು ನನ್ನ ಕೆಲಸ ಅಲ್ಲಿಗೆ ಮುಗೀತು. ಸೊ ಅಂಟಿಲ್ ನೆಕ್ಸ್ಟ್ ಎಪಿಸೋಡ್, ನೀವು ನೋಡ್ತಾ ಇದ್ರ ಸಮ್ ಯುವರ್ ಪ್ರೆಸೆನ್ಸ್ ರಾಪಿಡ್ ರಾಶ್ಮೀಸ್ ಕಿಚನ್ ಆ್ಯಂಡ್ ಅ ಬ್ಯೂಟಿಫುಲ್ ಕಿಚನ್ ಪಾರ್ಟ್ನರ್ ಲಿಪ್ಸ್ ಫೇಸ್.